ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಅನ್ನು ಭೇಟಿಯಾಗಲಿದ್ದಾರೆ ಶೆಟ್ಟರ್ ಇವತ್ತೇ ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾರಾ ಜಗದೀಶ್ ಶೆಟ್ಟರ್ ಅನ್ನುವಂತಹ ಪ್ರಶ್ನೆ ಶಿರಸಿಯಲ್ಲಿ ರಾಜೀನಾಮೆಯ ಸಲ್ಲಿಕೆಯ ಬಳಿಕ ಬೆಂಗಳೂರಿಗೆ ಶೆಟ್ಟರ್ ಅವರ ಆಗಮನ ಆಗಬಹುದು ಹುಬ್ಬಳ್ಳಿಯಿಂದ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಇವತ್ತೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯ ಸಾಧ್ಯತೆ ರಾಹುಲ್ ಗಾಂಧಿ ಅವರು ರಾಜ್ಯ ಪ್ರವಾಸದಲ್ಲಿದ್ದಾರೆ ಜೈ ಭಾರತ್ ಸಮಾವೇಶಕ್ಕೆ ಶೆಟ್ಟರ್ ಅವರು ತೆರಳಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದೆ ಜಗದೀಶ್ ಶೆಟ್ಟರ್ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಕೂಡ ಸರ್ವ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಬಟ್ ಶೆಟ್ಟರ್ ಸಮ್ಮತಿಯನ್ನು ಸೂಚಿಸಬೇಕಷ್ಟೇ ಇಂದ ಶಿಶಿ ತೆರಳ್ತಾ ಇದ್ದೀನಿ ನಾನು ಮಾನ್ಯ ಸ್ಪೀಕರ್ ಹೆಗಡೆ ಅವರಿಗೆ ಸಮಯ ಕೇಳಿದ್ದೀನಿ 10 ಗಂಟೆವರೆಗೆ ಬನ್ನಿ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತು ಪಕ್ಷಕ್ಕೂ ಸಹಿತ ನಾನು ರಾಜ್ಯಾಧ್ಯಕ್ಷರಿಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕಳಿಸಿ ಕೊಡ್ತಾ ಇದ್ದೀನಿ ಆ ಹಿನ್ನೆಲೆ ಇಟ್ಕೊಂಡು ಮುಂದೆ ಮತ್ತೆ ವಾಪಸ್ ಬಂದ ಮೇಲೆ ನಮ್ಮ ಹಿತೈಷಿಗಳು ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಮುಂದಿನ ಹೆಜ್ಜೆಗಳನ್ನು ಹೇಳ್ತೀನಿ ಮತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ ಆ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೀನಿ ಮೊಟ್ಟ ಮೊದಲು ಈ ಒಂದು ಶಾಸಕ ಸ್ಥಾನಕ್ಕೆ ಮತ್ತು ಪಕ್ಷದ ಪ್ರಾಥಮಿಕ ಸದಸ್ಯರಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಶಿರಸಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ನಿವಾಸಕ್ಕೆ ಜಗದೀಶ್ ಶೆಟ್ಟರ್ ಅವರ ಆಗಮನವಾಗಿದೆ ನೀವು ಕೂಡ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಬೆಂಬಲಿಗರೊಟ್ಟಿಗೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳು ಬಾಕಿ ಇರುವಂತಹದ್ದು ಜಗದೀಶ್ ಶೆಟ್ಟರ್ ಅವರು ರಿಸೈನ್ ಮಾಡೋದಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಶೈಲಿಯಲ್ಲಿ ಗುರುತಿಸಿಕೊಂಡ ಪ್ರಬಲ ನಾಯಕ ಜಗದೀಶ್ ಶೆಟ್ಟರ್ ಅವರು ಪ್ರಭಾವಿ ಲಿಂಗಾಯತ ಸಮುದಾಯದ ನಾಯಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ರು ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಅವರು 40 ವರ್ಷಗಳ ಬಿಜೆಪಿಯ ಸಂಬಂಧಕ್ಕೆ ಇವತ್ತು ಗುಡ್ ಬೈ ಹೇಳ್ತಾ ಇದ್ದಾರೆ ಕೆಲವೇ ಕೆಲವು ಕ್ಷಣಗಳು ಬಾಕಿ ಇರುವಂತಹದ್ದು ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ನಿವಾಸಕ್ಕೆ ಜಗದೀಶ್ ಶೆಟ್ಟರ್ ಅವರ ಆಗಮನ ಆಗಿದೆ ಜಗದೀಶ್ ಶೆಟ್ಟರ್ ಅವರು ಈಗ ಸ್ಪೀಕರ್ ಅವರ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರವೇಶವಾಗಿದೆ ಈಗ ರಿಸೈನ್ ಲೆಟರ್ ಅನ್ನು ಸ್ಪೀಕರ್ ಅವರಿಗೆ ಕೊಡ್ತಾರೆ ಜಗದೀಶ್ ಶೆಟ್ಟರ್ ಅವರು ರಿಸೈನ್ ಲೆಟರ್ ಅಪ್ರೂವಲ್ ಆಗ್ತಾ ಇದ್ದ ಹಾಗೇನೆ ಸ್ಪೀಕರ್ ಇಸ್ಕೊಳ್ತಾ ಇದ್ದ ಹಾಗೇನೆ ಅಲ್ಲಿಂದ ವಾಪಸ್ ಆಗ್ತಾರೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಂತಹ ಸಾಧ್ಯತೆ ಇದೆ